प्रेज़ द लॉर्ड हालेलुया स्तोत्र 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 कर्तनादि परिशुद्धवाद नाम के महिमेंडागली सवि इपत्सवे मार्च तिंगलु मूवे तारीखु मंगलवार देवर पाद सम्मुखदल्लि बंधु कर्तन स्तुति माडुवंते कोंडाडुवंते देवर नम जीवमानदल्लि कोट्ट ई ओळ्ळे अवकाशक्कागि स्तोत्र कर्तनन्नु बेळगे जावदल्लि ಹೆಚ್ಚಾಗಿ ಸ್ತುತಿಸಿ ಸ್ತೋತ್ರ ಮಾಡಿ ಆತನ ನಾಮವನ್ನು ನಾವು ಕೊಂಡಾಡೋಣ. ಯಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳು ಒಂದನ್ನು ಮರಬೇಡ. ನಿಮ್ಮ ಅಗತ್ಯಗಳು ಆತನು ಪರಿಹರಿಸಿದ್ದಾರೆ. ಸಕಲ ರೋಗಗಳಿಂದ ನಿಮ್ಮನ್ನು ಸೌಖ್ಯ ಮಾಡಿದ್ದಾರೆ. ಆಮೇನ್. ಆ ದೇವರಿಗೂ ಕೃತಜ್ಞತೆ ಸ್ತುತಿ ಮಾಡಿ ಕರ್ತನೇ, ಆಮೇನ್. ನಾಶನದ ಗುಂಡಿಯಿಂದ ತೆಗೆದು ಕ್ರಿಸ್ತನೆಂಬ ಬಂಡೆ ಮೇಲೆ ನಮ್ಮನ್ನು ನಿಲ್ಲಿಸಿರುವ ಯೇಸು ಸ್ವಾಮಿಗೆ, ಕರ್ತನಿಗೆ, ರಕ್ಷಕನಿಗೆ ಬೆಳಗ್ಗೆ ಜಾವದಲ್ಲಿ ಕರಗಳೆತ್ತಿ ಸ್ತೋತ್ರ ಮಾಡಿ ಸ್ತುತಿಯನ್ನು ಸಲ್ಲಿಸೋಣ. 119 ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. ಮಾರ್ಗದಲ್ಲಿ ಅಶುದ್ಧರಾಗದಿರುವವರು, ಕರ್ತನ ನ್ಯಾಯ ಪ್ರಮಾಣದಲ್ಲಿ ನಡೆಕೊಳ್ಳುವವರು ಧನ್ಯರು. ನಿನ್ನ ನೀತಿಯ ವಿಧಿಗಳ ನಿಮಿತ್ತ ದಿನಕ್ಕೆ 7 ಸಾರಿ ನಿನ್ನನ್ನು ಸ್ತುತಿಸುವೆನು. ನೀನು ನಿನ್ನ ನಿಯಮಗಳನ್ನು ನನಗೆ ಕಳುಹಿಸಿದಾಗ ನನ್ನ ತುಡಿಗಳು ನಿನ್ನ ಸ್ತೋತ್ರವನ್ನು ನುಡಿಯುತ್ತವೆ. ನನ್ನ ಪ್ರಾಣವು ಬದುಕಿ ನಿಮ್ಮನ್ನು ಸ್ತುತಿಸಲಿ. ನಿಮ್ಮ ನ್ಯಾಯವಿಧಿಗಳು ನನಗೆ ಸಹಾಯ ಮಾಡಲಿ. ನಿನ್ನ ನ್ಯಾಯವಿಧಿಗಳು ನನಗೆ ಸಹಾಯ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟಿರುವ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಕರ್ತನನ್ನು ಸ್ತುತಿಸುತ್ತೇನೆ. ಈ ಪ್ರಾರ್ಥನೆಯಲ್ಲಿ ನಿಮ್ಮ ಬಲಂಗರವನ್ನು ನೀಡಿ ನಿಮ್ಮ ಜನರಿಗೆ ಸಂಪೂರ್ಣವಾದ ಬಿಡುಗಡೆಯು ಕೊಡುವಂತೆ ಪ್ರಾರ್ಥಿಸುತ್ತೇನೆ ದೇವರೇ. ಕರ್ತಾವೇ ಸ್ತೋತ್ರ. ಎಲ್ಲ ಮನಗಳು ಆಶೀರ್ವಾದವಾಗಲಿ, ತಲೆಮಾರುಗಳು ಆಶೀರ್ವಾದವಾಗಲಿ, ಕಳಸಗಳು ಆಶೀರ್ವಾದವಾಗಲಿ, ಆಮೆ ಬಿಸನ್ಸ್ಗಳು ಆಶೀರ್ವಾದವಾಗಲಿ. ಆಮೇನ್. ಯೇಸುವಿನ ನಾಮದಲ್ಲಿ ಇವತ್ತು ರೋಗ ಶಾಂತಿಗಳು ಉಂಟಾಗಲಿ. ಹಾರ್ಟ್ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಲೆಂಗ್ಸ್ ಸಂಬಂಧವಾಗಿರುವ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಕಿಡ್ನಿ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಇವತ್ತು ಸೌಖ್ಯವಾಗಲಿ. ನರೆ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಟ್ಯೂಮರ್ಗಳು ಬಿಟ್ಟೋಗಲಿ, ದ ನೇಮ್ ಆಫ್ ಜೀಸಸ್. ಆಮೆ ಹೊಟ್ಟೆ ಒಳಗಡೆ ಇರುವ ಕಾಯಿಲೆಗಳು ಬಿಟ್ಟೋಗಲಿ. ಆಮೇನ್. ಸಾಲ ಭಾರಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಎಜುಕೇಷನ್ ಸಂಬಂಧವಾಗಿರುವ ವಿಷಯಗಳಲ್ಲಿ ಫೀಸ್ ಕಟ್ಟಕ್ಕಾಗದೆ ಇರುವ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್. ಫೀಸುಗಳು ಕಟ್ಟದಿದ್ದರೂ ಇರುವವರೆಗೂ ಅದು ಸಿಕ್ಕುವಂತೆ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಮಕ್ಕಳ ಮದುವೆಗಳು ಯೇಸುವಿನ ನಾಮದಲ್ಲಿ ನಡೆಯಲಿ, ಅದ್ಭುತಕರವಾಗಿ ನಡೆಸು. ಆಮೇನ್. ಇವತ್ತಿನಿಂದ ನಡೆಯುವ 3 ದಿನ ಸ್ಪೆಷಲ್ ಪ್ರಾರ್ಥನೆಗಳನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿದ್ದೇನೆ. ಅದು ಆಶೀರ್ವಾದವಾಗಿ ನಡೆಯುವಂತೆ ಆಮೇನ್ ದೇವರೇ ಸಹಾಯ ಮಾಡು. ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಆಮೇನ್. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆಯೇ, ಆಮೇನ್. ಪ್ರಿಯರೇ, ಇವತ್ತು ನಾಳೆ ನಾಳೆದ್ದು 3 ದಿನ
രാത്രി ഇന്ത്യൻ ടൈം 9 വരേക്ക് നമാസ് സ്പെഷ്യൽ ബൈബിൾ സ്റ്റഡി ആമേൻ നടത്തത്. അതരല്ലി ആമേൻ ജയദ ക്രിസ്തീയ ജീവന എന്നതാകിരുവ ആമേൻ വിഷയവും ആമേൻ നാവു കലിയുത്തവേ നീവു പ്രാർത്ഥനയെന്ന അതരല്ലി പാലുകാരാകുബേക്കോ എല്ലാവരത്രയും ഏളി ആമേൻ അതരല്ലി അവരെ കൂടി സേരിസേക്കോ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಚಿಂತೆಗಾಗಿ ಫಿಲಿಪ್ಪಿಯವರೆಗೆ ಬರೆದ ಪತ್ರಿಕ 4:19 ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವೆನು. ಪ್ರಿಯರೇ, ದೇವರು ನಮ್ಮ ಕೊರತೆಗಳನ್ನು ನೀಗಿಸುತ್ತಾರೆ. ಇಂಗ್ಲೀಷಲ್ಲಿ ಅವಶ್ಯಕತೆಗಳು ಎಂಬುದಾಗಿ ಟ್ರಾನ್ಸ್ಲೇಷನ್ ಮಾಡಲ್ಪಟ್ಟಿದೆ. ಪ್ರಿಯರೇ, ನಮ್ಮ ಅವಶ್ಯಕತೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಪೂರ್ಣವಾಗಿ ಆಮೇನ್ ತೀರಿಸಿಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನವನ್ನು ಮಾಡಿದ್ದಾರೆ. ನಾವು ಕ್ರಿಸ್ತ ಯೇಸುವಿನಲ್ಲಿ ಇರುವವರು ನಮ್ಮ ಕೊರತೆಗಳನ್ನು ಪರಿಹಾರ ಮಾಡುವುದು ಆಮೇನ್ ಲೋಕ ವ್ಯಾಪಾರ ಸಂಘಟನೆ ಅಲ್ಲ, ನಮ್ಮ ಸುತ್ತಮುತ್ತಲಿರುವ ಧನವಂತರಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸಿನ ಆಮೇನ್ ಬ್ಯಾಂಕ್ ಬ್ಯಾಲೆನ್ಸ್ನಿಂದ ಅಲ್ಲ, ನಮ್ಮ ಫ್ಯಾಕ್ಟ್ರಿಯಿಂದಲ್ಲ, ಕಂಪನಿಯಿಂದಲ್ಲ, ಮತ್ತೆ ನಮ್ಮ ಕೊರತೆಗಳು ನೀಗಿಸುವವನು ಆಮೇನ್ ನಮ್ಮ ಕರ್ತನ ಆಗಿದ್ದಾರೆ. ನಮ್ಮ ಕರ್ತನು ನಮ್ಮ ಕೊರತೆಗಳನ್ನು ನೀಗಿಸುವಾಗ ಅದು ಆತನ ಐಶ್ವರ್ಯಕ್ಕೆ ತಕ್ಕಂತೆ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ತನ್ನ ಪ್ರಭಾವದ ಐಶ್ವರ್ಯ. ದೇವರು ಎಷ್ಟು ಪ್ರಭಾವಮಯಿ, ಆಮೇನ್ ದೇವರ ಐಶ್ವರ್ಯ ಎಷ್ಟಿದೆ, ಆಮೇನ್ ಅದಕ್ಕೆ ತಕ್ಕಂತೆಯೇ ನಮ್ಮ ಅವಶ್ಯಕತೆಗಳನ್ನು ಆತನು ಆಮೇನ್ ಮುಗಿಸಿಕೊಡುವುದು. ಈ ಭೂಮಿಯಲ್ಲಿ ಬರಗಾಲ ಬರಲಿ, ಬಿಸಿಲುಗಾಲ ಬರಲಿ, ವಾತಾವರಣಗಳು ಎದುರಾಗಲಿ, ನಮ್ಮ ಜೀವನದ ಸನ್ನಿವೇಶಗಳು ಆಮೆ ಎಲ್ಲ ಸನ್ನಿವೇಶಗಳು ನಮಗೆ ಎದುರಾಗಲಿ, ಮನುಷ್ಯರು ಎದುರಾಗಲಿ, ಆಮೇನ್ ನಮ್ಮ ಚಿಂತೆಗಳು ಕೂಡ ನಮಗೆ ಆಮೇನ್ ಹೇಗೆ ಮುಂದೆ ಬರಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ನಮಗೆ ವಿರುದ್ಧವಾಗಿ ಇರಲಿ. ಆದರೆ ನಾವು ನಂಬಬೇಕಾಗಿರುವುದು ನಮ್ಮ ಚಿಂತೆಗಳಲ್ಲ, ನಮ್ಮ ಸನ್ನಿವೇಶಗಳಲ್ಲ, ಸುತ್ತಮುತ್ತಲಿರುವ ಮನುಷ್ಯರೇ ಅಲ್ಲ, ಲೋಕವನ್ನಲ್ಲ. ಆಮೇ ಪೆಟ್ರೋಲ್ನ ಬೆಲೆ ಜಾಸ್ತಿ ಆಯಿತು, ಆಮೇ ಕೊರೋನ ಬಂದಿದೆ, ನೂರಾರು ವಿಷಯಗಳು, ಇವುಗಳಲ್ಲ ನಾವು ಆಮೇ ನೋಡುವುದು ಕರ್ತನ ಮುಖವಾಗಿದೆ. ನಮ್ಮ ಅವಶ್ಯಕತೆಗಳನ್ನು ಮುಗಿಸುವುದಕ್ಕಾಗಿ ಶಕ್ತಿ ಇರುವ ದೇವರ ಮುಖದಲ್ಲಿ ನಾವು ನೋಡುತ್ತಾ ಇದ್ದಾರೆ. ದೇವಕ ಸ್ತೋತ್ರ. ಆಮೇನ್ ಲೋಕಕ್ಕೆ ನೋಡಿದರೆ ಏನು ಸಾಧ್ಯವಾಗುವುದಿಲ್ಲ, ಆಮೇನ್ ಏನು ಸಾಧ್ಯವಾಗಲ್ಲ. ಆಮೇನ್ ಮನುಷ್ಯರನ್ನು ನೋಡಿದರೆ ಅವರು ಬೇಜಾರು ಪಡಿಸುತ್ತಾರೆ, ಯಾಕೆಂದರೆ ಅವರು ಹೇಳುತ್ತಾರೆ ಅಯ್ಯೋ ಇಷ್ಟು ದೊಡ್ಡ ಅವಶ್ಯಕತೆಗಳಲ್ಲಿ ಹೇಗೆ ನಿಮಗೆ ಸಹಾಯ ಸಿಕ್ಕುತ್ತದೆ, ಅಯ್ಯೋ ಇಷ್ಟು ದೊಡ್ಡ ಸಾಲಭಾರಣ ಇದು ಮುಗಿಸುವುದಕ್ಕೆ ಆಗಲ್ಲ ಎಂಬುದಾಗಿ ಹೇಳುವಾಗ ದೇವರು ಹೇಳ್ತಾರೆ ನಿಮ್ಮ ಎಲ್ಲ
ಆವಶ್ಯಕತೆಗಳನ್ನು, ಆಮೆ ನಿಮ್ಮ ಎಲ್ಲ ಆಮೆ ಕೊರತೆಗಳನ್ನು ನನ್ನ ಐಶ್ವರ್ಯಕ್ಕೆ ತಕ್ಕಂತೆ, ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಾನು ಮುಗಿಸಿಕೊಡ್ತೀವಿ ಎಂಬುದಾಗಿ ದೇವರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ಆಮೇನ್. ಅದರಿಂದ ಪ್ರಿಯರೇ, ಈ ದಿನಗಳಲ್ಲಿ ಆಮೇನ್ ನಮ್ಮ ಅವಶ್ಯಕತೆಗಳು ಆಮೇನ್ ದೇವರತ್ರ ನಾವು ಸ್ತೋತ್ರದಿಂದ ಧೈರ್ಯವಾಗಿ ಅರ್ಪಿಸಬೇಕು, ದೇವರತ್ರ ಹೋಗಿ ಹೇಳಬೇಕು. ಯಾಕೆಂದರೆ ಆತನೇ ನಮಗೆ ಪ್ರೋಮಿಸ್ ಕೊಟ್ಟಿದ್ದಾರೆ. ಫಿಲಿಪ್ಪಿಯ 4:19 ನಿಮ್ಮ ಅವಶ್ಯಕತೆಗಳನ್ನು ನನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ಮುಗಿಸುತ್ತೀವಿ ಎಂಬುದಾಗಿ ಕರ್ತನು ನಮಗೆ ಪ್ರೋಮಿಸ್ ಮಾಡಿದ್ದಾರೆ. ಆಮೇನ್. ನಾವು ಆಮೇನ್ ನಮ್ಮ ಕೊರತೆ ಕುರಿತಾಗಿ ಅಲ್ಲ, ನಮ್ಮ ತೊಂದರೆಗಳ ಕುರಿತಾಗಿ ಅಲ್ಲ ಮಾತಾಡಬೇಕಾಗಿರುವುದು, ಯೇಸುವಿನ ಪ್ರಭಾವದ ಐಶ್ವರ್ಯವನ್ನು ಕುರಿತಾಗಿ ನಾವು ಮಾತಾಡಬೇಕು, ಆತನ ಶಕ್ತಿಯ ಕುರಿತಾಗಿ ಮಾತಾಡಬೇಕು, ಆತನು ಮಾಡುವ ಕ್ರಿಯೆಗಳ ಕುರಿತಾಗಿ ನಾವು ಮಾತಾಡಬೇಕು. ದೇವರಿಗೂ ಅಸಾಧ್ಯವಾಗಿ ಯಾವುದೂ ಇಲ್ಲ ದೇವರ ಮಕ್ಕಳೇ. ಆಮೇನ್. ದೇವರಿಗೂ ಅಸಾಧ್ಯವಾಗಿ ಯಾವುದೂ ಇಲ್ಲ. ಅಸಾಧ್ಯ ಎಂಬುದಾಗಿ ಎಣಿಸಿಕೊಂಡಿರುವ ಎಲ್ಲ ಕಡೆಯು ತನ್ನನ್ನು ಪ್ರೀತಿ ಮಾಡಿದವರಿಗೂ, ತಾನು ಕರೆದವರಿಗೂ ಆಮೆ ಅದ್ಭುತಕರವಾದ ಆಮೆ ದಾರಿಗಳನ್ನು ಓಪನ್ ಮಾಡಿರುವ ನಮ್ಮ ದೇವರು, ಆಮೆ ವಿಧವೆಯ ಹಿಟ್ಟಿನ ಪಾತ್ರದಲ್ಲಿಯೂ ಎಣ್ಣೆಯ ಪಾತ್ರದಲ್ಲಿಯೂ ಬರಗಾಲದಲ್ಲಿ ಪೂ ಆಮೆ ಎಲ್ಲ ಆಮೆ ಎಣ್ಣೆ ಇಟ್ಟು ತುಂಬಿ ತುಳುಕುವಂತೆ ಮಾಡಿರುವ ಆತನು, ಆಮೆ ಪೇತ್ರನ ಆಮೆ ಬಲೆಯು ತುಂಬಿ ತುಳುಕಿ ಅಕ್ಕಪಕ್ಕಿ ಇರುವ ಆಮೆ ಅಡಗಲ್ಲಿ ಇರುವವರನ್ನು ಕೂಡಿ ಕರೆದು ಆಮೆ ಬಲೆಯನ್ನು ಮೇಲೇಕೆ ಆಮೆ ಎಬ್ಬಿಸುವುದಕ್ಕಾಗಿ ಸಹಾಯ ಕೇಳಿದ ಹಾಗೆಯೂ, ಆಮೆ 5 ರೊಟ್ಟಿಯಿಂದ ಆಮೆ 5,000 25,000 ಜನಕ್ಕೂ ಕೊಟ್ಟು 12 ಪುಟ್ಟಿ ಮಿಕ್ಕಿದ ಹಾಗೆಯೂ, ಆಮೆ ಯೇಸು ಸ್ವಾಮಿ 10 ಕುಷ್ಠರೋಗಿಗಳು ಬಂದಾಗ 10 ಜನರಿಗೂ ಪೂರ್ಣ ಬಿಡುಗಡೆ ಕೊಟ್ಟದಾಗೆಯೂ, ಆತನು ಮಾಡುವುದೆಲ್ಲ ಪೂರ್ಣವಾಗಿಯೂ ಇರುತ್ತದೆ. ಆಮೇನ್. ಆದ್ದರಿಂದ ನಾವು ಈ ದಿನಗಳಲ್ಲಿ ಕರ್ತನ ಆ ಮಹಿಮೆಯ ಆಮೇನ್ ಭಂಡಾರದಲ್ಲಿ, ಆ ಮಹಿಮೆಯ ಪಾತ್ರದಲ್ಲಿ, ಆ ಐಶ್ವರ್ಯ ಪ್ರಭಾವಕ್ಕೆ ತಕ್ಕಂತೆ, ಆತನ ಆಮೇನ್ ಧನಕ್ಕೆ ತಕ್ಕಂತೆ ಆಮೇನ್ ನಮ್ಮ ಕೊರತೆಗಳೆಲ್ಲ ನೀಗಿಸುತ್ತಾರೆ ಎಂಬುದಾಗಿ ಈ ನಂಬಿ, ಅದು ಆಮೇನ್ ಆಮೆ ಹೇಳಿ ನಾವು ಆಮೆ ಜೀವಿಸಬೇಕು. ಅದರಲ್ಲಿ ದೇವರು ನಮ್ಮ ಕೊರತೆಗಳೆಲ್ಲ ಪೂರ್ಣವಾಗಿ ಆಮೆ ತೀರಿಸಿಕೊಡ್ತಾರೆ. ದೇವರಿಗೂ ಸ್ತೋತ್ರವಾಗಲಿ. ಆಮೇನ್. ಇವತ್ತು ಆಮೇನ್ ನಂಬಿದರೆ ಆ ನಂಬಿಕೆಯ ಆಕ್ಷನ್ ನಾವು ತೋರಿಸಬೇಕು, ಕ್ರಿಯೆ. ನಾವು ನಂಬುವ ವಾಕ್ಯದ ಆಕ್ಷನ್ ನಮ್ಮಲ್ಲಿ ಇರಬೇಕು, ಧೈರ್ಯ ಇರಬೇಕು, ವಿಶ್ವಾಸವೂ ಇರಬೇಕು. ಆಮೇನ್. ಚಿಂತಾಗುಲಗಳು ಬಿಟ್ಟು ಬಿಡಬೇಕು. ಆಮೇನ್. ನಾವು ಆಮೇನ್ ನಮ್ಮ ಹೆಜ್ಜೆಗಳನ್ನು ಮುಂದೆ ಹಾಕಬೇಕು. ನಾವು ಮಾಡುತ್ತಾ ಇರುವುದು ಯಾವುದು ಅದು ಕರ್ತನ ಕರದಲ್ಲಿ ಒಪ್ಪಿಸಿಬಿಟ್ಟು ದೇವರೇ ಇದು ನಡೆಸುತ್ತಾರೆ, ನಾನು ದೇವರನ್ನು ನಂಬಿದ್ದೇವೆ, ದೇವರ ಕೈಯಲ್ಲಿ ಇದು ಒಪ್ಪಿಸಿಬಿಟ್ಟಿದ್ದೇವೆ, ಇದು ದೇವರಿಂದೇ ಆಗುವುದು, ನನ್ನ ಮಗುವಿನ ಮದುವೆ, ಆಮೇಲೆ ನನ್ನ ಮನೆ ಕಟ್ಟುವ ವಿಷಯ, ನನ್ನ ಬಿಸಿನೆಸ್ಸು, ನನ್ನ ಕೆಲಸ, ನನ್ನ ಮಕ್ಕಳ ಎಜುಕೇಷನ್, ನನ್ನ ಆರೋಗ್ಯದ ವಿಷಯ, ನನ್ನ ಸಾಲ ಭಾರ ಯಾವುದಾಗಲಿ ಎಷ್ಟು ದೊಡ್ಡದಾಗಲಿ, ಆಮೆ ಕ್ರಿಸ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ಅದರ ಮೇಲೆ ಒಂದು ಅಲ್ಪದ ಕ್ರಿಯೆ ಮಾಡಿ ಒಂದು ದೊಡ್ಡ ಬಿಡುಗಡೆ ಅದರ ಮೇಲೆ ಕಳಿಸುತ್ತಾರೆ ಎಂಬುದಾಗಿ ನಂಬಿದರೆ ಇವತ್ತೇ ಸ್ವರ್ಗದ ಭಂಡಾರವನ್ನು ಓಪನ್ ಮಾಡಿ ಆತನು ನಿಮ್ಮ ಕೊರತೆಗಳೆಲ್ಲ ನೀಗಿಸಿ ನಿಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಅದು ನಂಬಿಕೊಂಡು ಆಮೇಲೆ ನಾವು ಕರ್ತರ ವಾಕ್ಯವನ್ನು ನಂಬಿಕೊಂಡು ಕರ್ತನನ್ನು ನಂಬಿಕೊಂಡು ನಾವು ಮುಂದುವರಿಸೋಣ. ನಮ್ಮನ್ನೆಲ್ಲ ನಾವು ನಂಬಬೇಕಾಗಿರುವುದು ಲೋಕವನ್ನೊಂದಲ್ಲ, ಲೋಕದ ಆಮೆ ನಡತೆಗಳಲ್ಲ, ಲೋಕದ ಆಸ್ತಿ ಪಾಸ್ತಿಗಳಲ್ಲಿ ಅಲ್ಲ ನಾವು ನಂಬಬೇಕಾಗಿರುವುದು, ಕರ್ತನನ್ನು ಆತನ ಮಹಿಮಾ ಐಶ್ವರ್ಯವನ್ನು ನಾವು ನಂಬಬೇಕು. ದೇವರು ನಮಗಾಗಿ ಅಲ್ಪದ ಮಾಡುತ್ತಾರೆ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ.
ನಾವು ಆಮೇನ ಆಶೀರ್ವಾದ ಹೊಂದುತ್ತಾರೆ, ಹೆಚ್ಚಿಕೆ ಆಗುತ್ತದೆ, ಬೆಳೆಯುತ್ತದೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಆಮೇನ್. ಪ್ರಿಯರೇ, ಇವತ್ತು ಸಾಯಂಕಾಲ 9:00 ನಮ್ಮ ಸ್ಪೆಷಲ್ ಆಮೇಲೆ ಬೈಬಲ್ ಸ್ಟಡಿ ಉಂಟು. ನೀವು ಅದರಲ್ಲಿ ಪಾಲುಗಾರಾಗ್ರಿ, ಆಮೇಲೆ ಲಿಂಕ್ಗಳು ಕೇಳಿ ತೊಳ್ರಿ. ಗಾಡ್ ಬ್ಲೆಸ್ ಯು. ಆಮೇಲೆ